ಗೈಸ್, ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಬಿಕಾಂಗೆ ಒಂದು ಕ್ವಶನ್ ಇದೆ. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಲ್ಲಿ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಹ್ಯಾಂಬರ್ ಈಸ್ ಆಸ್ ಫಾಲೋಸ್. ಆನ್ ಡಿಸೆಂಬರ್ 2001 ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ಸ್ ಆಫ್ 10 each 5 lakhs, ಜನರಲ್ ರಿಸರ್ವ್ ಆಫ್ ರುಪೀಸ್ 2 lakhs, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ರುಪೀಸ್ 1 lakh and current liabilities 1 lakhs, total balance sheet is 9 lakhs, asset liability side. Asset side alli investments 4 lakhs, sorry, fixed assets minus depreciation 4 lakhs, investments 1 lakh, face value 1 lakh, 6% government promissory notes, current assets 4 lakhs, total balance sheet is 9 lakhs. Net profit after taxation, nodi after taxation anta kottidare direct aagi tagoli. ಬಿಫೋರ್ ಟ್ಯಾಕ್ಸೇಷನ್ ಅಂದ್ರೆ ಟ್ಯಾಕ್ಸ್ ಅನ್ನು ಮೈನಸ್ ಮಾಡಬೇಕಾಗಿತ್ತು. ಇಲ್ಲಿ ಆಫ್ಟರ್ ಅಂತ ಹೇಳಿರೋದ್ರಿಂದ ಮತ್ತೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಏನ್ ಯಾವ್ಯಾವ ವರ್ಷ ಎಸ್ ಎಸ್ ಬಂದಿದೆ? 1999 1,30,000, 2000 1,25,000, 2001 1,50,000. ಗುಡ್ವಿಲ್ ಮೇ ಬಿ ಟೇಕನ್ ಆಸ್ 4 years ಪರ್ಚೇಸ್ ಆಫ್ ಆವರೇಜ್ ಸೂಪರ್ ಪ್ರಾಫಿಟ್ಸ್ ಟ್ರೇಡಿಂಗ್ ಆನ್ ದ ಬೇಸಿಸ್ ಆಫ್ 15% ನಾರ್ಮಲ್ ಪ್ರಾಫಿಟ್ of closing capital invested. The current assets are to be taken as 4,20,000 asset in the goodwill anta helidare. Correct ah? Illi namage capital employed kotilla, hauda? Average profit kotilla. Correct ah? Yavudu kotilla, ella 5 steps nu madbekagutte. Hagadre step number 1 alli calculation of adjusted profit. ಏನಿದು ಅಡ್ಜಸ್ಟೆಡ್ ಪ್ರಾಫಿಟ್ ನೋಡಿ, 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. 1999, 2000 ಅಂಡ್ 2001. ಕರೆಕ್ಟಾ? ಕೊಟ್ಟಿದ್ದಾರಾ? ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1,30,000, 1,25,000, 1,50,000. ಇಲ್ಲಿ ಪ್ರಾಫಿಟ್ಸ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಒಂದ್ ವರ್ಷ ಜಾಸ್ತಿ, ಒಂದ್ ವರ್ಷ ಕಡಿಮೆ, ಒಂದ್ ವರ್ಷ ಜಾಸ್ತಿ, ಹೌದಾ? ಹಾಗಾದ್ರೆ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 4,05,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಕರೆಕ್ಟ್. ಹಾಗಾದ್ರೆ 4,05,000 ಡಿವೈಡೆಡ್ ಬೈ 3 ಮಾಡಿ ಎಷ್ಟು ಬರುತ್ತೆ ಹೇಳಿ? 1,35,000. ಎಷ್ಟು ಬರುತ್ತೆ? 1,35,000 ಬರ್ತಾ ಇದೆ. ಇದು ಆವರೇಜ್ ಪ್ರಾಫಿಟ್ ಆಯ್ತು. ಕರೆಕ್ಟಾ? ಈಗ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡಬೇಕು ಅಂದ್ರೆ ಆವರೇಜ್ ಪ್ರಾಫಿಟ್ ನಮಗೆ 1,35,000 ಬರ್ತಾ ಇದೆ. ಇದರಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನೋಡಿ, ಅಸೆಟ್ ಸೈಡ್ ಅಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ಸ್ ಗವರ್ಮೆಂಟ್ ಪ್ರಾಮಿಸರಿ ನೋಟ್ಸ್ ಮೇಲೆ 1,00,000 ರೂಪಾಯಿ ಹಾಕಿದೀವಿ. ಪ್ರತಿ ವರ್ಷ ನಮಗೆ ಗವರ್ಮೆಂಟ್ ಎಷ್ಟು ಪರ್ಸೆಂಟ್ ಕೊಡುತ್ತಂತೆ? 6% ಇಂಟ್ರೆಸ್ಟ್ ಕೊಡುತ್ತಂತೆ. ಹಾಗಾದ್ರೆ 6,000 ಪ್ರಾಫಿಟ್ ಬರುತ್ತೆ, ಇನ್ಕಮ್ ಬರುತ್ತೆ. ಕರೆಕ್ಟಾ? ಆ ಇನ್ಕಮ್ ಪ್ರತಿ ವರ್ಷದಲ್ಲೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಪ್ರತಿ ವರ್ಷ 6,000 ಮೈನಸ್ ಮಾಡೋ ಬದಲು, ಓಕೆನಾ, ಒಂದ್ಸರಿ ಆವರೇಜ್ ಅಲ್ಲಿ ಮೈನಸ್ ಮಾಡಬೇಕು. ಮಾಡಿದಾಗ ಪ್ರತಿ ವರ್ಷ ಮೈನಸ್ ಮಾಡಿದಂಗೆ ಆಗುತ್ತೆ. ಅಲ್ಲಿಗೆ ಎಷ್ಟು ಬರುತ್ತೆ? 1,29,000 ಬರುತ್ತೆ. ಇದನ್ನ ಏನಂತ ಕರೀತೀರಾ? ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಬರುತ್ತೆ. ಓಕೆನಾ? ಫಸ್ಟ್ ಸ್ಟೆಪ್ ಅಲ್ಲಿ ಬಂದಾಯ್ತು. ಸೆಕೆಂಡ್ ಸ್ಟೆಪ್ ನ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಕರೆಕ್ಟಾ? ಇದನ್ನ ಮಾಡಬೇಕಾದ್ರೆ ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟಿದೆ ನೋಡಿ. ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ ಅಂತಪ್ಪ? 4 lakhs. 4 lakhs ಇದೆಯಂತೆ. ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತಪ್ಪ? 4 lakhs. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕರೆಂಟ್ ಅಸೆಟ್ಸ್ ಟು ಬಿ ಟೇಕನ್ ಅಟ್ 4,20,000 ಅಂತ ಹೇಳ್ತಾ ಇದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ. ಕರೆಕ್ಟಾ?
ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ 8,20,000 ಆಯ್ತು. ಇದರಲ್ಲಿ ಲಯಬಿಲಿಟೀಸ್ ಔಟ್ ಸೈಡ್ ಲಯಬಿಲಿಟೀಸ್ ನಮಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನ್ ಔಟ್ ಸೈಡ್ ಲಯಬಿಲಿಟಿ ಇದೆ ಅಂದ್ರೆ ಬರೀ ಕರೆಂಟ್ ಲಯಬಿಲಿಟಿ ಮಾತ್ರ ಇದೆ. ಕರೆಕ್ಟಾ? ಅದು ಬಿಟ್ಟು ಬೇರೆ ಏನು ಇಲ್ಲ. ಕರೆಂಟ್ ಲಯಬಿಲಿಟಿ 1,00,000 ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 7,20,000 ಬರುತ್ತೆ. ಇದರಲ್ಲಿ ಏನ್ ಅಡ್ಜಸ್ಟ್ ಮಾಡಬೇಕು? ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್. ಕರೆಕ್ಟಾ? ನೋಡಿ, ಕರೆಂಟ್ ಇಯರ್ ಪ್ರಾಫಿಟ್ 1,50,000 ಇದೆ. ಕರೆಕ್ಟಾ? ಆ 1,50,000 ಏನ್ ಮೈನಸ್ ಮಾಡಬೇಕು? ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಬೇಕು. ಕರೆಕ್ಟಾ? ಅಲ್ಲಿಗೆ 1,50,000 ಮೈನಸ್ 6,000 ಮಾಡಿದ್ರೆ 1,44,000 ಇಂಟು ಹಾಫ್ ಅಂದ್ರೆ ಎಷ್ಟಾಯ್ತು? 72,000 ಮೈನಸ್ ಮಾಡಬೇಕು. ಮಾಡಿದ್ರೆ ಎಷ್ಟು ಬರುತ್ತಪ್ಪ? 6,48,000. ಇದು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್. ನೋಡಿ, ನೀವು ಬೇಕಾದ್ರೆ ಇನ್ನೂ ಒಂಥರ ಮಾಡಬಹುದು, ನಿಮಗೆ ಇಷ್ಟೇ ವ್ಯಾಲ್ಯೂನೇ ಬರುತ್ತೆ. ಓಕೆನಾ? ನಾನು ಜಸ್ಟ್ ಸುಮ್ಮನೆ ತೋರಿಸ್ತೀನಿ ನಿಮಗೆ, ಯಾಕೆಂದ್ರೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಪ್ರತಿ ವರ್ಷನು 6,000 ಮೈನಸ್ ಮಾಡಿ, ಮಾಡಿದ್ರೆ ಎಷ್ಟು ಬರುತ್ತ ಹೇಳಿ ನನಗೆ. 1,24,000 ಇಲ್ಲಿ, ಇಲ್ಲಿ 1,19,000. ಕರೆಕ್ಟಾ? ಇಲ್ಲಿ 1,44,000 ಬರುತ್ತೆ. ಕರೆಕ್ಟಾ? ಇದನ್ನ ಟೋಟಲ್ ಮಾಡಿ, ಮಾಡಿದ್ರೆ ಎಷ್ಟು ಬರುತ್ತೆ? ನೋಡಿ, 3,87,000 ಡಿವೈಡೆಡ್ ಬೈ 3 ಮಾಡಿ ಹೇಳ್ತೀವಿ ಎಷ್ಟು ಬರುತ್ತೆ. 1,29,000 ಬರುತ್ತಾ? ಅಷ್ಟೇ ಬರ್ತಾ ಇದೆ. ನೀವು ಹಂಗ್ ಬೇಕಾದ್ರೂ ಮಾಡಬಹುದು, ಹೀಗ್ ಬೇಕಾದ್ರೂ ಮಾಡಬಹುದು. ಇಲ್ಲಿ ಕರೆಂಟ್ ಇಯರ್ ಪ್ರಾಫಿಟ್ ಅಂದ್ರೆ ನಾವು 1,50,000 ತಗೊಳಲ್ಲ, 1,44,000 ತಗೊಳ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಕ್ಲಿಯರ್ ಆಗಿ ನಿಮ್ಗೀಗ? ಪಕ್ಕನಾ? 100%? ಓಕೆ. ಹಾಗಾದ್ರೆ ಈಗ ಸೆಕೆಂಡ್ ಸ್ಟೆಪ್ ಆಯ್ತು, ಮೂರನೇ ಸ್ಟೆಪ್ ಏನ್ ಮಾಡ್ಬೇಕು? ನಾರ್ಮಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕರೆಕ್ಟಾ? ಸ್ಟೆಪ್ ನಂಬರ್ 3, ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ನೋಡಿ, ನಾರ್ಮಲ್ ಪ್ರಾಫಿಟ್ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾನೆ? ಸೊ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ಈಗ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 6,48,000 ಇಂಟು ಎಷ್ಟು ಪರ್ಸೆಂಟ್? 15%. ಎಷ್ಟು ಬರುತ್ತೆ ಹೇಳಿ? ಅಲ್ಲಿಗೆ ನಾವು ಅನ್ಕೊಂಡಿದ್ದು 97,200. ನಾವು ಅನ್ಕೊಂಡಿದ್ದು 97,200 ಬರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ಬಂದಿದೆ ಲಾಭ ನಮ್ಗೆ? 1,00,000. ಅನ್ಕೊಂಡಿದ್ದಕ್ಕಿಂತಲೂ ಏನಾಗಿದೆ? ಜಾಸ್ತಿ ಇದೆ. ಹಾಗಾದ್ರೆ ಸೂಪರ್ ಪ್ರಾಫಿಟ್ ಇದೆ ಅಂತ ಆಯ್ತು. ಕರೆಕ್ಟಾ? ಈಗ ಸೂಪರ್ ಪ್ರಾಫಿಟ್ ಏನ್ ಮಾಡ್ತೀರಾ? ಸೂಪರ್ ಪ್ರಾಫಿಟ್ ನ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ 129,000. ನಾರ್ಮಲ್ ಪ್ರಾಫಿಟ್ ಈಸ್ 97,200. ಅಲ್ಲಿಗೆ ಸೂಪರ್ ಪ್ರಾಫಿಟ್ 31,800 ಬರ್ತಾ ಇದೆ. ಈಗ ಲಾಸ್ಟ್ ಸ್ಟೆಪ್ ಬಂದ್ವಿ. ಕರೆಕ್ಟಾ? ಸ್ಟೆಪ್ ನಂಬರ್ 5, ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್. ಗುಡ್ವಿಲ್ ಹೆಂಗ ಮಾಡ್ತೀವಿ? ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಟೈಮ್ಸ್. ಕರೆಕ್ಟಾ? ಎಷ್ಟು ಟೈಮ್ಸ್ ಅಂತ ಹೇಳಿದಾನೆ? 4 times ಅಂತ ಹೇಳಿದಾನೆ. ಹಾಗಾದ್ರೆ 1,27,200 ಆಯ್ತು. ಇದೇ ಗುಡ್ ವಿಲ್. ಬರ್ತಾ? ಈಸಿ ಇದೆಯಾ? ಸ್ಟೆಪ್ ಬೈ ಸ್ಟೆಪ್. ಇದು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಏನೇ ಮಾಡೋದು ತಪ್ಪಾಗುತ್ತೆ. ಓಕೆನಾ? ಇದೊಂದು ತಪ್ಪಾದ್ರೆ ಗುಡ್ ವಿಲ್ ರಾಂಗ್. ಬರ್ಕೊಳ್ಳಿ.